ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಇನ್ ಮುಂದೆ ರಾಜ್ಯದ 19 ರಾಜ್ಯ ಹೆದ್ದಾರಿಗಳಿಗೆ ಟೋಲ್. ರಾಜ್ಯದಲ್ಲಿ ಕೆಶಿಪ್ ಮತ್ತೆ ಕೆಆರ್ಡಿಸಿಎಲ್ ಮೂಲಕ ನಿರ್ಮಿಸಿರುವ ಸುಮಾರು 1530 ಕಿಲೋಮೀಟರ್ ಉದ್ದದ 19 ರಸ್ತೆಗಳಿಗೆ ಟೋಲ್ ವಿಧಿಸಲು ಸರ್ಕಾರ ತೀರ್ಮಾನಿಸಿದೆ. ಇದರಿಂದ ಆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಈಗ ಎಲ್ಲರ ಜೇಬಿಗೆ ಕತ್ರಿ ಬೀಳೋದು ಗ್ಯಾರಂಟಿ. ವಿವಿಧ ಬ್ಯಾಂಕ್ ಮತ್ತೆ ಹಣಕಾಸು ಸಂಸ್ಥೆಗಳಿಂದ ಸಾಲ ಮಾಡಿ ಕೆಆರ್ಡಿಸಿಎಲ್ ಮತ್ತೆ ಕೆಶಿಪ್ ಮೂಲಕ ರಸ್ತೆ ನಿರ್ಮಿಸಲಾಗಿದ್ದು ಈ ಹಣವನ್ನ ರಸ್ತೆ ಬಳಕೆದಾರರಿಂದಲೇ ವಸೂಲಿ ಮಾಡುವ ನಿಟ್ಟಿನಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಟ್ಟು 1530 ಕಿಲೋಮೀಟರ್ ಉದ್ದದ 19 ರಸ್ತೆಗಳಿಗೆ ಟೋಲ್ ವಿಧಿಸಲು ನಿರ್ಧರಿಸಲಾಗಿದೆ. ಇದರಲ್ಲಿ ಕೆಶಿಪ್ ಮೂಲಕ ನಿರ್ಮಿಸಿರುವ 1386 ಕಿಲೋಮೀಟರ್ ಉದ್ದದ 16 ರಸ್ತೆ ಮತ್ತು ಕೆಆರ್ಡಿಸಿಎಲ್ ಮೂಲಕ ನಿರ್ಮಿಸಿರುವ 144 ಕಿಲೋಮೀಟರ್ ಉದ್ದದ ರಸ್ತೆಗಳು ಇವೆ. ಪ್ರಸ್ತುತ ಟೋಲ್ ವಿಧಿಸಲು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಮುಂದೆ ರಸ್ತೆಗೆ ಮಾಡಿದ ವೆಚ್ಚ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಿಗೆ ವಿಧಿಸಿರುವ ಟೋಲ್ ಪ್ರಮಾಣ ಆಧರಿಸಿ ಎಷ್ಟು ಟೋಲ್ ನಿಗದಿಪಡಿಸಬೇಕು ಅಂತ ಕೆಆರ್ಡಿಸಿಎಲ್ ಮತ್ತೆ ಕೆಶಿಪ್ ತೀರ್ಮಾನ ಕೈಗೊಳ್ಳಲಿದೆ. ಟೋಲ್ ಸಂಗ್ರಹಿಸುವ ಜವಾಬ್ದಾರಿಯನ್ನ ಆ ಎರಡು ಸಂಸ್ಥೆಗಳಿಗೆ ವಹಿಸಲಾಗಿದೆ. ಇನ್ ಮುಂದೆ ಯಾರೆಲ್ಲ ಸ್ಟೇಟ್ ಹೈವೇಸ್ ಅಲ್ಲಿ ಓಡಾಡ್ತೀರಾ ಅವರಿಗೆಲ್ಲ ಟೋಲ್ ಚಾರ್ಜಸ್ ಹಾಕೇ ಹಾಕ್ತಾರೆ. ಇನ್ ಮುಂದೆ ಟೋಲ್ ನೀವು ಕಟ್ಟಲೇಬೇಕಾಗತ್ತೆ. ಬಟ್ ಟೋಲ್ ಚಾರ್ಜಸ್ ಇನ್ನು ಫಿಕ್ಸ್ ಆಗಿಲ್ಲ. ಸೊ ಇಷ್ಟರಲ್ಲೇ ಟೋಲ್ ಚಾರ್ಜಸ್ ಕೂಡ ಫಿಕ್ಸ್ ಆಗತ್ತೆ. ಸೊ ಹೀಗೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ನಾವು ನಿಮ್ಗೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ.